ನಮಸ್ಕಾರ, ತ್ರೀ ಬೈಕ್ ಬ್ರೇಕಿಂಗ್ ನ್ಯೂಸ್ ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಖಾದಿಗಾಗಿ ಕಾಕಿ ಕರೆಚಿಟ್ಟ ಅಣ್ಣಾಮಲೈ. 2 ವರ್ಷದಲ್ಲಿ 9 ಬಾರಿ ನಡೆದ ರಹಸ್ಯ ಸಭೆ. ಸಿಂಗಂ ಬೆನ್ನಿಗೆ ನಿಂತಿದ್ದವರು ಆ ಸಚಿವೆ. ಬಿಜೆಪಿಗೆ ಸಿಂಗಂ. ಎಸ್, ರಾಜೀನಾಮೆ ಆಯ್ತು. ಅಣ್ಣಾಮಲೈ ಅವರ ಮುಂದಿನ ನಡೆ ಆದ್ರೂ ಏನು ಅನ್ನುವ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಕೂಡ ಕಾಡ್ತಾ ಇರುವಂತದ್ದು. ಬಿಜೆಪಿ ಸೇರ್ಪಡೆ ಆಗಲಿದ್ದಾರೆ ಅಣ್ಣಾಮಲೈ ಅಂತ ಹೇಳಲಾಗ್ತಾ ಇದೆ. ಸೊ ಇದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ತಮಿಳುನಾಡು ಬಿಜೆಪಿ ಜವಾಬ್ದಾರಿಯನ್ನ ವಹಿಸಿಕೊಳ್ತಾರಾ ಅಣ್ಣಾಮಲೈ ಅವರು ಅನ್ನುವ ಪ್ರಶ್ನೆ ಈಗ ಎದ್ದಿದೆ. ಶೀಘ್ರವೇ ಬಿಜೆಪಿ ಸೇರ್ಪಡೆ ದಿನಾಂಕ ಕೂಡ ನಿಗದಿಯಾಗುತ್ತೆ ಅಂತ ಹೇಳಲಾಗ್ತಾ ಇರುವಂತದ್ದು. ಮುಂದಿನ ಚುನಾವಣೆಗೆ ಈಗಿನಿಂದಲೇ ತಯಾರಿಯನ್ನ ಮಾಡಿಕೊಳ್ತಾ ಇದೆ ಬಿಜೆಪಿ. ತಮಿಳುನಾಡಿನಲ್ಲಿ 50 ಸ್ಥಾನ ಗೆಲ್ಲುವಂತ ಲೆಕ್ಕಾಚಾರವನ್ನ ಹಾಕಿಕೊಂಡಿದೆ. ರಾಜ್ಯಸಭೆ ಸದಸ್ಯ ಸ್ಥಾನ ಪಡೆಯಲಿದ್ದಾರೆ ಅಣ್ಣಾಮಲೈ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಅದರಲ್ಲೂ ಕರ್ನಾಟಕದಿಂದಲೇ ರಾಜ್ಯಸಭೆ ಪ್ರವೇಶ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಸಂಸದ ಸ್ಥಾನ ಜೊತೆಗೆ ತಮಿಳುನಾಡು ಉಸ್ತುವಾರಿ ಕೂಡ ವಹಿಸಿಕೊಳ್ಳುವಂತ ಸಾಧ್ಯತೆ ಇದೆ. ಅಣ್ಣಾಮಲೈ ಈ ನಿರ್ಧಾರದ ಹಿಂದೆ ಓರ್ವ ಮಹಿಳೆ ಇದ್ದಾರಂತೆ. ಅವರು ಬೇರೆ ಯಾರು ಅಲ್ಲ, ತಮಿಳುನಾಡು ಮೂಲದವರಾಗಿರುವಂತ ನಿರ್ಮಲಾ ಸೀತಾರಾಮನ್. ರಕ್ಷಣಾ ಸಚಿವರಾಗಿರುವಂತ ನಿರ್ಮಲಾ ಸೀತಾರಾಮನ್ 2 ವರ್ಷಗಳಿಂದ ಅಣ್ಣಾಮಲೈ ಮನವೊಲಿಕೆ ಯತ್ನವನ್ನ ಮಾಡಿದ್ದಾರಂತೆ. ನಿರ್ಮಲಾ ಸೀತಾರಾಮನ್ ಅವರು ಕಳೆದ 1 ವರ್ಷದಲ್ಲಿ 9 ಬಾರಿ ನಿರ್ಮಲಾ ಅವರನ್ನ ಭೇಟಿಯಾಗಿದ್ದಾರೆ ಅಣ್ಣಾಮಲೈ ಅವರು. ನಿರ್ಮಲಾ ಸೀತಾರಾಮನ್ ಕುಟುಂಬಕ್ಕೆ ಇವರು ಹತ್ತಿರ ಸಂಬಂಧಿ ಆಗಿರುವಂತದ್ದು. ರಾಜಕೀಯಕ್ಕೆ ಬರಲು ಅಣ್ಣಾಮಲೈಗೆ ನಿರ್ಮಲಾ ಅವರೇ ಪ್ರೇರಣೆ ಅಂತ ಕೂಡ ಹೇಳಲಾಗ್ತಾ ಇದೆ. ನಿರ್ಮಲಾ ಜೊತೆ ಬಿಜೆಪಿ ಹಿರಿಯ ನಾಯಕರ ಭೇಟಿ ಕೂಡ ಆಗಿದೆ. ಎಲ್ಲರ ಆಶ್ವಾಸನೆ ಮೇರೆಗೆ ರಾಜಕೀಯಕ್ಕೆ ಧುಮುಕಲು ಸಜ್ಜಾಗಿದ್ದಾರೆ ಅಣ್ಣಾಮಲೈ ಅವರು. ತಮಿಳುನಾಡಿನಲ್ಲಿ ಕಮಲ ಅರಳಿಸ್ತಾರ ಅಣ್ಣಾಮಲೈ ಅವರು ಅನ್ನೋದೇ ಈಗ ಪ್ರಶ್ನೆ ಆಗಿದೆ. ಯಾಕೆಂದ್ರೆ ಯೂತ್ ಲೀಡರ್, ಮತ್ತೊಂದ್ ಕಡೆ ತುಂಬಾ ಎಜುಕೇಟೆಡ್, ಹಾಗೆ ಸಿಂಗಂ ಅಂತ ಕೂಡ ಖಡಕ್ ಅಧಿಕಾರಿ ಅಂತ ಕೂಡ ಹೆಸರುವಾಸಿಯಾಗಿದ್ದಾರೆ ಅಣ್ಣಾಮಲೈ ಅವರು. ಈಗ ಬಿಜೆಪಿಗೆ ಹೋಗ್ತಾ ಇರೋದ್ರ ಹಿಂದೆ ರಕ್ಷಣಾ ಸಚಿವರಾಗಿರುವಂತ ನಿರ್ಮಲಾ ಸೀತಾರಾಮನ್ ಅವರೇ ಪ್ರೇರಣೆ ಆಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಇಲ್ಲಿ ಇವತ್ತು ರಾಜೀನಾಮೆ ಕೊಡೋದಕ್ಕೆ ಕಾರಣ ಬಿಜೆಪಿಯ ನಿರ್ಮಲಾ ಸೀತಾರಾಮನ್ ಅವರು ಅನ್ನೋದು ಕೂಡ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಈ ಕುರಿತಂತ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಲ್ವಿನ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಅಲ್ವಿನ್, ಅಣ್ಣಾಮಲೈ ಅವರು ಖಡಕ್ ಆಗಿರುವಂತ ಅಧಿಕಾರಿ, ದಿಢೀರಂತ ರಾಜೀನಾಮೆ ಕೊಡೋದ್ರ ಹಿಂದೆ ಬಿಜೆಪಿಯ ಸೇರ್ಪಡೆಯ ಲೆಕ್ಕಾಚಾರ, ಇದರ ಹಿಂದೆ ನಿರ್ಮಲಾ ಸೀತಾರಾಮನ್ ಅವರು ಇದ್ದಾರೆ ಅನ್ನೋದು. ಪೃಥ್ವಿರಾಜ್, ಇಲ್ಲಿ ನಾವು ಗಮನಿಸಬಹುದು, ಯಾತಕ್ಕಾಗಿ ಒಬ್ಬ IPS ಅಧಿಕಾರಿ ತನ್ನ ಯೂನಿಫಾರ್ಮ್ ಅನ್ನು ಕಳಚಿಬಿಟ್ಟು ಬಿಜೆಪಿ ಕಡೆ ಹೋಗ್ತಾ ಇರುವಂತದ್ದು ಅಂತ ಹೇಳ್ಬಹುದು. ಈಗಾಗಲೇ ಕೇವಲ 34 ವರ್ಷದ ಒಬ್ಬ ಅಣ್ಣಾಮಲೈ IPS ಅತಿ ಚಿಕ್ಕ ಕಿರಿಯ ವಯಸ್ಸಿಗೆ IPS ಆಗಿ ಇನ್ನೇನು ಉನ್ನತ ಪದವಿ ಹೋಗ್ಬಹುದಂತ ಒಂದು ಸನ್ನಿವೇಶ ಇರ್ಬೇಕಾದ್ರೂ ತನ್ನ ಒಲವನ್ನು ಬಿಜೆಪಿ ಕಡೆಗೆ ತೋರಿಸಿರ್ತಿರುವಂತದ್ದು. ಅದರಲ್ಲೂ ಈ ಹಿಂದೆ ಕೋಸ್ಟಲ್ ಬೆಲ್ಟ್ ಅಲ್ಲಿ ಜಾಸ್ತಿ ಪೋಸ್ಟಿಂಗ್ ಆಗಿರುವಂತದ್ದು, ಅದರಲ್ಲೂ ಉಡುಪಿ ಮತ್ತೆ ಚಿಕ್ಕಮಂಗಳೂರಲ್ಲಿ ಎಲ್ಲಿ ಬಿಜೆಪಿ ವೇವ್ ಜಾಸ್ತಿ ಇದೆಯೋ, ಬಿಜೆಪಿ ಮೆಂಟಾಲಿಟಿ ಅವರು ಜಾಸ್ತಿ ಇದ್ದಾರೆ ಅಂತ ಹೇಳ್ಕೊಳ್ಳಲಾಗ್ತಿದೆಯೋ ಆ ಜಾಗದಲ್ಲಿ ಪೋಸ್ಟಿಂಗ್ ಆಗಿರುವಂತದ್ದು. ಈ ಮಧ್ಯದಲ್ಲಿ ಅಣ್ಣಾಮಲೈ ತಾನು ಬಿಜೆಪಿ ಕಡೆ ಒಲವನ್ನು ತೋರಿಸಿರುವ ಕಾರಣ ಈ ರಕ್ಷಣಾ ಸಚಿವೆ ಏನು ಈ ಹಿಂದೆ ಭೇಟಿಯಾದಂತ ಸಂದರ್ಭದಲ್ಲಿ ಈ ಯುವಕನಲ್ಲಿ ಕಂಡಂತ ಒಂದು ಸ್ಪಾರ್ಕ್ ಅಂತ ಹೇಳ್ಬೋದು, ಏನು ಚಿಲುಮೆ ಅಂತ ಹೇಳ್ಬೋದು, ಇದನ್ನು ನೋಡಿದಂತ ರಕ್ಷಣಾ ಸಚಿವೆ ಇವನ್ ಆಫರ್ ಕೊಟ್ಟಿದ್ದಾರೆ ಅಂತ ಕೇಳಿ ಬರ್ತಾ ಇರುವಂತದ್ದು. ಮತ್ತೆ ಈ ಮಧ್ಯದಲ್ಲಿ ಕಂಟಿನ್ಯೂಸ್ ಆಗಿ ನಡೆದ ಮೀಟಿಂಗ್ ಗಳಲ್ಲಿ ಒಂದು ಡಿಸೈಡ್ ಆಗಿರುವಂತದ್ದು, ಕರ್ನಾಟಕದಿಂದಲೇ ಇವ್ರನ್ನ ರಾಜ್ಯಸಭಾ ಮೆಂಬರ್ ಮಾಡಬೇಕು, ರಾಜ್ಯಸಭೆಗೆ ಕಳಿಸಿಕೊಡ್ಬೇಕು, ಅದ ನಂತರ ತಮಿಳುನಾಡಿನ ಬಿಜೆಪಿಯ ಕಂಪ್ಲೀಟ್ ಉಸ್ತುವಾರಿಯನ್ನ ಕೊಟ್ಟು 2029 ಅಂದ್ರೆ ಇನ್ನು 2.5 ವರ್ಷದಲ್ಲಿ ಬರುವಂತ ಒಂದು ಲೋಕಲ್ ಚುನಾವಣೆಯಲ್ಲಿ 50 MLAಗಳನ್ನ ಗೆಲ್ಲಿಸಬೇಕು ಅನ್ನೋ ಒಂದು ಟಾರ್ಗೆಟ್ ಇಟ್ಟಿರುವಂತದ್ದು. ಅದಕ್ಕೆ ಪೂರ್ವಭಾವಿಯಾಗಿ ಇವನ್ನ ರಾಜ್ಯಸಭಾ ಮೆಂಬರ್ ಮಾಡಿ ಯಾಕೆ IPS ಬಿಟ್ಟು ಬಂದ ತಕ್ಷಣ ಏನಾದ್ರೂ ಪೋಸ್ಟ್ ಕೊಡ್ಬೇಕು, ಮತ್ತೆ ಈಕ್ವಲ್ ಆಗಿ ಕೊಡ್ಬೇಕು, ಒಂದ್ ಸ್ವಲ್ಪ ರೆಸ್ಪೆಕ್ಟಿವ್ ಕೊಡ್ಬೇಕು, ಹಾಗಿರ್ಬೇಕಾದ್ರೆ ರಾಜ್ಯಸಭಾ ಮೆಂಬರ್ ಮಾಡ್ಬೇಕು. ಅದರಲ್ಲೂ ತಮಿಳ್ನಾಡಿನಿಂದ ರಾಜ್ಯಸಭಾ ಮೆಂಬರ್ ಮಾಡ್ಲಿಕ್ಕೆ ಆಗದೆ ಅದೇ ಕರ್ನಾಟಕದಿಂದಲೇ ಬಿಜೆಪಿ MLAಗಳೇ ಇರೋ ಕಾರಣ ಇಲ್ಲಿಂದಲೇ ಮಾಡ್ಬೇಕಾಗಿರುವಂತ, ಮತ್ತೆ ಇಲ್ಲಿಂದ ಮಾಡಿದಾಗ ಯಾರು ಚಕಾರ ಎತ್ತಲ್ಲ, ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಸರ್ವಿಸ್ ಕೊಟ್ಟಿರುವ ಕಾರಣ.
ಹೀಗಿರ್ಬೇಕಾಗಿ ಈ ಸ್ಟ್ರಾಟಜಿನ ಹೇಳ್ಕೊಂಡ್ಬಿಟ್ಟು ಬಿಜೆಪಿ ಮುಂದುವರಿತಾ ಇರುವಂತದ್ದು ಪೃಥ್ವಿರಾಜ್. ಸಲ್ವಿನ್, ಮತ್ತೊಂದ್ ಕಡೆ ಇವರು ರಾಜೀನಾಮೆ ಕೊಡುವಂತ ಪತ್ರದಲ್ಲಿ ಪ್ರಮುಖವಾಗಿ 9 ವರ್ಷಗಳು ಸಾಕಾಗೋಗಿದೆ, ಮತ್ತೊಂದ್ ಕಡೆ ಮಧುಕರ್ ಶೆಟ್ಟಿ ಅವರ ಒಂದು ಸಾವನ್ನ ಕೂಡ ಉಲ್ಲೇಖ ಮಾಡಿದ್ರು, ಇನ್ನು ನಾನು ಎಷ್ಟು ಸಾಧನೆ ಮಾಡಬೇಕಾಗಿದೆ, ಹಾಗೆ ಕುಟುಂಬದ ವಿಚಾರಗಳನ್ನ ಕೂಡ ಅವರು ಮೆನ್ಷನ್ ಮಾಡಿದ್ರು, ಉಲ್ಲೇಖವನ್ನ ಮಾಡಿದ್ರು, ಕುಟುಂಬಕ್ಕೆ ನಾನು ಟೈಮ್ ಅನ್ನ ಕೊಡಬೇಕಾಗಿದೆ ಅಂತ. ಇದೆಲ್ಲ ಬರೀ ಕಾರಣಗಳಿಗೆ ಅಷ್ಟೇ ಸೀಮಿತ ಆಗಿದೆ ಅನ್ಸುತ್ತೆ. ಕೆಲವೊಂದು ವಿಚಾರಗಳನ್ನ ನಾವು ಅಲ್ಲಗಳೇಲಿಕ್ಕೆ ಸಾಧ್ಯ ಇಲ್ಲ, ಯಾಕಂತ ಹೇಳಿದ್ರೆ ಮಧುಕರ್ ಶೆಟ್ಟಿ ಸಾವಾಗಿರ್ಬಹುದು ಅಥವಾ ಕುಟುಂಬದ ವಿಚಾರಗಳು ಆಗಿರ್ಬಹುದು, ಈ ವಿಚಾರಗಳು ಅವ್ರ ಪರ್ಸನಲ್ ಆಗಿರೋ ಕಾರಣ ಈ ವೈಯಕ್ತಿಕ ವಿಚಾರಗಳು ಯಾವತ್ತೂ ಅವರು ಹಿಂದೆ ಹೊರಗೆ ತಂದಿರ್ಲಿಕ್ಕಿಲ್ಲ. ಮತ್ತೆ ಇನ್ನೊಂದು ದಕ್ಷ ಅಧಿಕಾರಿ ಅಂತ ಹೇಳಲಾಗ್ತಿತ್ತು, ಬಟ್ ವಿ ಆರ್ ನಾಟ್ ಎಕ್ಸ್ಪೀರಿಯನ್ಸ್ಡ್ ಅಂದ್ರೆ ಪೊಲೀಸ್ ಅಧಿಕಾರಿ ಯಾವತ್ತೂ ದಕ್ಷವಾಗಿಯೇ ಇರಬೇಕಾಗಿರುವಂತದ್ದು. ಮತ್ತೊಂದು ವಿಚಾರ ಬರುತ್ತೆ, ಯಾಕೆಂದ್ರೆ ತಮಿಳುನಾಡಿನ ಉಸ್ತುವಾರಿ ಆಗಿದ್ದಾರೆ ಸಿ ಟಿ ರವಿ ಅವರು, ಮತ್ತೊಂದ್ ಕಡೆ ಚಿಕ್ಕಮಗಳೂರಿನ ಎಸ್ಪಿ ಆಗಿದ್ದಂತವರು ಅಣ್ಣಾಮಲೈ ಅವರು. ಸೊ ಹೀಗಾಗಿ ಸಿ ಟಿ ರವಿ ಅವರ ಮುಖಾಂತರನು ಕೂಡ ಇವರನ್ನ ಮನವೊಲಿಸುವಂತ ಕೆಲಸ ಆಗಿದೆ ಅನ್ಸುತ್ತೆ ಅಲ್ವಾ? ಹೇಳಕ್ಕಾಗಲ್ಲ ಪೃಥ್ವಿರಾಜ್, ಯಾಕಂತ ಹೇಳಿದ್ರೆ ಇದು ಟೋಟಲ್ ಸ್ಟ್ರಾಟಜಿ ವರ್ಕ್ಔಟ್ ಆಗಿರುವಂತದ್ದು ಇಲ್ಲಿ. ಯಾಕಂದ್ರೆ ಒಬ್ಬರಿಂದಾಗಿ ಈ ಕೆಲಸಗಳು ಸಾಧ್ಯ ಇಲ್ಲ ಅಂತ ಹೇಳುವಂತದ್ದು. ಮತ್ತೆ ಅದರಲ್ಲೂ ಇವರ ಬೇಸ್ ನೋಡ್ಬೋದು, ಯಾಕಂದ್ರೆ ಕಾರ್ಕಳ ಅಂದ್ರೆ ಸುನಿಲ್ ಕುಮಾರ್ MLA ಆಗಿರುವಂತ ಸಂದರ್ಭದಲ್ಲಿ ಅಲ್ಲಿ ASP ಅಡಿಷನಲ್ ASP ಆಗಿರುವಂತದ್ದು. ತದನಂತರ 2014 ಅವರ ಪೋಸ್ಟಿಂಗ್ ಅನ್ನ ಅಥವಾ 2013 ಪುನಃ ಪೋಸ್ಟಿಂಗ್ ಆಗುತ್ತೆ. ಅದರ ನಂತರ ನೋಡ್ಬೋದು ನಾವು ಉಡುಪಿಯಲ್ಲಿ ಪುನಃ ನೋಡ್ಬೋದು ನಾವು, ಅಲ್ಲೂ RSS ಬೇಸ್ ಇರುವಂತದ್ದು, BJP ಬೇಸ್, RSS ಗಿಂತ BJP ಬೇಸ್ ಜಾಸ್ತಿ ಇರುವಂತದ್ದು ಉಡುಪಿಯಲ್ಲಿ. ಅದರ ನಂತರ ಪುನಃ ಇವರ ಪೋಸ್ಟಿಂಗ್ ಆಗಿರುವಂತದ್ದು ಚಿಕ್ಕಮಗಳೂರಿನಲ್ಲಿ. ಅದರ ನಂತರ ಆಗಿರುವುದು ಬೆಂಗಳೂರಲ್ಲಿ. ಬೆಂಗಳೂರು ಅಂತ ನಾವು ನೋಡಬಹುದು ಕಳೆದ 1.5 ವರ್ಷ, ಈ 1.5 ವರ್ಷದ ಡೆವಲಪ್ಮೆಂಟ್ ನೋಡಿದಾಗ ನಮ್ಗೆ ಕಾಣಲಿ ಸಿಗೋದು ಇದರ ಹಿಂದೆ ಎಲ್ಲಾ ಕಡೆ ಎಲ್ಲಾ ಜಾಗಗಳಲ್ಲೂ BJP ಬೇಸ್ ಜಾಸ್ತಿ ಇರುವಂತದ್ದು ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಅಲ್ವೇ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.